ಎವರೆಸ್ಟ್ ಶಿಖರದ ಹೆಸರನ್ನು ಪ್ರಪಂಚದಲ್ಲಿ ಯಾರು ತಾನೇ ಕೇಳಿಲ್ಲ. ಎವರೆಸ್ಟ್ ಪರ್ವತ ಶಿಖರ 29,029 ಅಡಿ ಅಥವಾ 8,848 ಮೀಟರ್ಗಳ ಎತ್ತರದ ಜಗತ್ತಿನ ಅತ್ಯುನ್ನತ ಹಿಮ ಶಿಖರ. ಈ ಶಿಖರವನ್ನು ಮೊತ್ತ ಮೊದಲು ಗುರುತಿಸಿದ್ದು 1853ರಲ್ಲಿ ಅಂದಿನ ಭಾರತದ ಸರ್ವೇಯರ್ ಜನರಲ್ ಆಗಿ ಭಾರತದ ಸರ್ವೆ ಇಲಾಖೆಗೆ ಅಪಾರ ಸೇವೆ ಸಲ್ಲಿಸಿದ್ದ ಸರ್ ಜಾರ್ಜ್ ಎವರೆಸ್ಟ್ ಇವರ ಹೆಸರನ್ನೇ ಈ ಶಿಖರಕ್ಕೆ ಇಡಲಾಯಿತು. ಟಿಬೆಟ್ ಭಾಷೆಯಲ್ಲಿ ಈ ಶಿಖರದ ಹೆಸರು ಚೋಮೋಲುಂಗ್ಮಾ ಅಂದರೆ ದೇವಿ ಭೂಮಾತೆ. ಎವರೆಸ್ಟ್ ಅನ್ನು ಶೋಧಿಸಿದ 100 ವರ್ಷಗಳಿಗೆ ಸರಿಯಾಗಿ 1953ರಲ್ಲಿ ಶಿಖರವನ್ನೇರಿದ ವಿಶ್ವದ ಮೊದಲಿಗರಾದ ಎಡ್ಮಂಡ್ ಹಿಲೇರಿ ಮತ್ತು ತೇನ್ ಸಿಂಗ್ ನಾರ್ಗೆ ಇಡೀ ಮಾನವ ಕುಲವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದರು. ಈವರೆಗೆ ಸುಮಾರು 2,800ಕ್ಕೂ ಹೆಚ್ಚು ಪರ್ವತಾರೋಹಿಗಳು ಈ ಶಿಖರವನ್ನು ಹೇರಿದ್ದಾರೆ. ಈ ಸಾಹಸದಲ್ಲಿ ಅಸುನೀಗಿದವರು 180ಕ್ಕೂ ಹೆಚ್ಚು. 1984ರಲ್ಲಿ ಮಹಿಳಾ ತಂಡದ ಬಚೇಂದ್ರಿ ಪಾಲ್ ಎವರೆಸ್ಟ್ ಹೇರಿದ ಭಾರತದ ಪ್ರಥಮ ಮಹಿಳೆಯಾದರು. ವಿಶ್ವದ ಅತ್ಯಂತ ಎತ್ತರದ ಇಂತಹ ಶಿಖರ ಮೌಂಟ್ ಎವರೆಸ್ಟ್ ನೋಡಬೇಕು ಎನ್ನುವ ಆಸೆ ಯಾರಿಗಿಲ್ಲ? ನಿಮಗೂ ಇದೆ ಅಲ್ಲವೇ? ಕೇವಲ ಪರ್ವತಾರೋಹಿಗಳಿಗೆ ಮಾತ್ರ ಸೀಮಿತವಾಗಿದ್ದ ಎವರೆಸ್ಟ್ ಶಿಖರ ದರ್ಶನ ಇದೀಗ ಸಾಮಾನ್ಯರಿಗೂ ಲಭ್ಯ. ಅದು ಕೂಡ ಕೇವಲ 60 ನಿಮಿಷದಲ್ಲಿ. ಎವರೆಸ್ಟ್ ಶಿಖರವನ್ನು ಕೇವಲ 60 ನಿಮಿಷದಲ್ಲಿ ವೀಕ್ಷಿಸಲು ಸಾಧ್ಯವೇ ಎಂದು ಮೂಗಿನ ಮೇಲೆ ಬೆರಳಿಡಬೇಡಿ. ನಿಜವಾಗಿಯೂ ಎವರೆಸ್ಟ್ ಶಿಖರವನ್ನು ಕೇವಲ 60 ನಿಮಿಷದಲ್ಲಿಯೇ ನೋಡಬಹುದು. ನಮ್ಮ ವಿಶೇಷ ವರದಿಗಾರ ಗೌರೀಶ್ ಹಂಜಗಿಮಠ್ ಕಠ್ಮಂಡುವಿನಿಂದ ಇಂತಹ ವಿಮಾನದಲ್ಲಿ ಮೌಂಟ್ ಎವರೆಸ್ಟ್ ವೀಕ್ಷಿಸಿ ಚಿತ್ರೀಕರಿಸಿ ವರದಿ ನೀಡಿದ್ದಾರೆ. ಹೌದು, ನೇಪಾಳದ ಕೆಲ ವಿಮಾನಯಾನ ಸಂಸ್ಥೆಗಳು ಪ್ರವಾಸಿಗರಿಗಾಗಿ ಮೌಂಟ್ ಎವರೆಸ್ಟ್ ಶಿಖರ ದರ್ಶನ ವ್ಯವಸ್ಥೆ ಮಾಡಿವೆ. ಇದಕ್ಕಾಗಿ ವಿಶೇಷ ವಿಮಾನಗಳನ್ನು ಮೀಸಲಾಗಿರಿಸಿದ್ದು, ಈ ವಿಮಾನಗಳು ದಿನದ ನಿರ್ದಿಷ್ಟ ಸಮಯದಲ್ಲಿ ಪ್ರಯಾಣಿಕರಿಗೆ ಮೌಂಟ್ ಎವರೆಸ್ಟ್ ದರ್ಶನ ಮಾಡಿಸಲಿವೆ. ಮೌಂಟ್ ಎವರೆಸ್ಟ್ ತುತ್ತ ತುದಿಗೆ ಕರೆದೊಯ್ದು ಅಲ್ಲಿನ ಸುಂದರ ವಾತಾವರಣವನ್ನು ನಿಮಗೆ ದರ್ಶನ ಮಾಡಿಸಲಿವೆ. 1 ಗಂಟೆಗಳ ಕಾಲ ಪರ್ವತವನ್ನು ಸನಿಹದಲ್ಲಿ ಹೋಗಿ ಸುತ್ತು ಹಾಕಿ ವೀಕ್ಷಿಸಬಹುದು. 160 ಕಿಲೋಮೀಟರ್ ದೂರವಿರುವ ಕಠ್ಮಂಡುವಿನಿಂದಲೇ ಬರಿಗಣ್ಣಿನಿಂದ ಈ ಪರ್ವತವನ್ನು ಕಾಣಬಹುದು. ವಿಮಾನದಲ್ಲಿ 20 ಕಿಲೋಮೀಟರ್ ಅಂತರದಲ್ಲಿ ಪರ್ವತವನ್ನು ವೀಕ್ಷಿಸಬಹುದಾಗಿದೆ. ಪರ್ವತವನ್ನು ಸುತ್ತು ಹಾಕಿ ಮೇಲಿಂದಲೂ ತೋರಿಸಲಾಗುತ್ತದೆ. ಇದು ಅತ್ಯಂತ ರೋಮಾಂಚನ ಹಾಗೂ ರಮಣೀಯ ದೃಶ್ಯವಾಗಿದೆ. ಸೆಪ್ಟೆಂಬರ್ ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ಮೌಂಟ್ ಎವರೆಸ್ಟ್ ವೀಕ್ಷಣೆಗೆ ನೇಪಾಳದ ಖಾಸಗಿ ವಿಮಾನಯಾನ ಸಂಸ್ಥೆಗಳಾದ ಬುದ್ಧ ಏರ್ಲೈನ್ಸ್, ಗುಣಾ ಏರ್ಲೈನ್ಸ್, ಅಗ್ನಿ ಏರ್ಲೈನ್ಸ್ ಮತ್ತು ಯತಿ ಏರ್ಲೈನ್ಸ್ ಸಂಸ್ಥೆಗಳು ಎವರೆಸ್ಟ್ ವೀಕ್ಷಣೆಗೆ ವಿಮಾನಗಳನ್ನು ಮೀಸಲಿರಿಸಿವೆ. ಈ ವಿಮಾನಗಳು ನಿತ್ಯ ಪ್ರಯಾಣಿಕರನ್ನು ಎವರೆಸ್ಟ್ನತ್ತ ಕೊಂಡೊಯ್ಯುತ್ತವೆ. ಭಾರತ ಮತ್ತು ನೇಪಾಳದ ಪ್ರವಾಸಿಗರಿಗಾಗಿ ವಿಮಾನಯಾನ ಸಂಸ್ಥೆಗಳು ಸಬ್ಸಿಡಿ ನೀಡಿದ್ದು, ಇಂಡೋ ನೇಪಾಳಿ ಪ್ರವಾಸಿಗರ ಟಿಕೆಟ್ ದರ ಕೇವಲ 6,078 ರೂಗಳಾಗಿರುತ್ತದೆ. ನೇಪಾಳ ರಾಜಧಾನಿ ಕಠ್ಮಂಡುವಿನಿಂದ ನಿತ್ಯ ಸುಮಾರು 6 ವಿಮಾನಗಳನ್ನು ಎವರೆಸ್ಟ್ ವೀಕ್ಷಣೆಗೆ ರವಾನಿಸಲಾಗುತ್ತದೆ. ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುವ ಈ ವಿಮಾನದಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಕಿಟಕಿ ಪಕ್ಕದಲ್ಲೇ ಸೀಟು ನೀಡಲಾಗಿರುತ್ತದೆ. ಹೀಗಾಗಿ ಕಿಟಕಿ ಮೂಲಕವಾಗಿ ಹಿಮಾಲಯ ಪರ್ವತಗಳ ಮತ್ತು ಮೌಂಟ್ ಎವರೆಸ್ಟ್ನ ಮನೋಹರ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದು. ಅಲ್ಲದೆ ವಿಮಾನದಲ್ಲಿರುವ ಸಿಬ್ಬಂದಿಗಳು ಪ್ರಯಾಣದ ವೇಳೆ ಪ್ರಯಾಣಿಕರಿಗೆ ವಿವಿಧ ಪರ್ವತಗಳ ಕುರಿತು ಮಾಹಿತಿ ನೀಡುತ್ತಿರುತ್ತಾರೆ. ನಾವು ಈ ವಿಮಾನದಲ್ಲಿ ಮೌಂಟ್ ಎವರೆಸ್ಟನ್ನು ನೋಡಲು ಹೋದಾಗ ಅಲ್ಲಿ ನಾವು ಯಾವೆಲ್ಲ ಪರ್ವತಗಳನ್ನು ನೋಡಬಹುದೆಂದರೆ, 10ಕ್ಕೂ ಹೆಚ್ಚು ಮಂಜಿನ ಪರ್ವತಗಳನ್ನು ಕಾಣಸಿಗುತ್ತದೆ. ಅಲ್ಲಿ ಸುತ್ತಲೂ ಬರೇ ಮಂಜಿನ ಪರ್ವತಗಳಾಗಿದ್ದು ಕಣ್ಣಿಗೆ ಅತ್ಯಂತ ಮನೋಹರವಾದಂಥ ಒಂದು ದೃಶ್ಯವಾಗಿದ್ದು, ಹಿಮಪರ್ವತದ ಸಾಲುಗಳೇ ಅಲ್ಲಿರುತ್ತವೆ. ಇದರಲ್ಲಿ ಮೌಂಟ್ ಎವರೆಸ್ಟ್, ಲ್ಯಾಂಗ್ ಟಂಗ್ ಲಿರಿಂಗ್, ಶಿಶಾ ಪಂಗ್ಮಾ, ಡೋರ್ಜೆ ಲಕ್ಪಾ, ಮೆಲಿಂಗ್ವಾಯ್, ಚೋವಯೋ, ಗ್ಯಾಶುಂಗ್ಕಂಗ್, ಪೊಮೋಕಿ, ನುಪ್ಸೆ, ಲೋಟ್ಸೆ, ಚಮ್ಲಾಂಗ್, ಮಕಾಲು, ಈ ಎಲ್ಲ ಪರ್ವತಗಳನ್ನು ವೀಕ್ಷಿಸಬಹುದು. ಇದಲ್ಲದೆ ಹಿಂದೂಗಳ ಪವಿತ್ರ ಪರ್ವತವೆಂದೇ ಖ್ಯಾತಿಗಳಿಸಿರುವ ಗೌರಿಶಂಕರ ಶಿಖರ ಪರ್ವತ ಕೂಡ ಇದೇ ಸಾಲಿನಲ್ಲಿ ಕಾಣಿಸುತ್ತದೆ ಎಂದು ವಿಮಾನಯಾನ ಸಂಸ್ಥೆ ಹೇಳುತ್ತದೆ.